ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಾರಾ ತಾರಾ रमेश तारा और अल्लाह खणो ಗೊಂಬೆ रमेश रमेश ಚಂದ್ರು इसीलिए तारा है चंद्र यादो बंबे तारा सारी उड़सी हिंग्याक नीताकिदारे इल्ले नड़ीता है अदे गोत्ताग्ता इल्ल ओंदु वेळे ऋषि कंपनी एनादरू अवर कैगे सिक्काकोंडिद्दारा मोस्टली ई किड्नापर यारो दोड्ड सैको अन्सुत्ते चंद्र आगले कंपनीगे फोनल्ली माताडिदाग आरामागि माताडिदल्वा इष्टेल्ल नोड्तिद्रे ಏನೇನೋ ಅರ್ಥ ಆಗಿದೆ ಚಂದ್ರು ऋषि बेरे फोन पिक अंदे कमली सारी फोन प्लीज सर अप्पय्य मत्ते कॉल माड्तारल्ल योळि अप्पय्य कमली नावु इल्लिगे बंदिद्दीवि नीवु एल्लिद्दीरा एल्लू काणिस्ता इल्वल्ल अप्पय्य नीवु इल्लिगे बंदिद्दीरा नीवु याके बरक्के होद्रि अप्पय्य याकम्मा ಏನಾದರೂ ತೊಂದರೆ ಆಯ್ತಾ? ಅಲ್ಲ ಇಲ್ಲಿ ನೋಡಿದ್ರೆ ತಾರನ್ ಸೀರೆ ಉಡ್ಸಿ ಯಾವುದೋ ಗೊಂಬೆಗಳನ್ನ ನೇತಾಕಿದ್ದಾರೆ. ಅಪ್ಪಯ್ಯ ಅದೆಲ್ಲ ಏನೂ ಇಲ್ಲ. ಅದು ಆ ಕಿಡ್ನಾಪರ್ಸ್ ನಮ್ಮನ್ನ ಭಯ ಪಡಿಸೋದಕ್ಕೆ ಹಂಗೆಲ್ಲ ಮಾಡವ್ರೆ ಅಟಯ್ಯ. ಅತ್ತಮ್ಮ ಸೇಫ್ ಆಗಿ ಅವರೇ, ನೀವೇನು ಯೋಚನೆ ಮಾಡಬೇಡಿ, ಮನೆಗೆ ಹೊಂಟೋಗಿ. ಮನೆಗೆ ಹೋಗಬೇಕಾ? ಯಾಕಮ್ಮ ಕಮಲಿ? ಅಪ್ಪಯ್ಯ ಅದು ನಮ್ಮನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಬಂದವ್ರೆ. ಇನ್ನು ಸ್ವಲ್ಪ ಹೊತ್ತು ಅಟಯ್ಯ ನಮ್ಮ ತವ ದುಡ್ಡಿಸ್ಕೊಂಡು ಅತ್ತಮ್ಮನ್ನ ಬಿಟ್ಬಿಡ್ತಾರಂತೆ. ನೀವೇನು ತಲೆ ಕೆಡಿಸ್ಕೊಬೇಡಿ, ಹೋಗಿ ಅಪ್ಪಯ್ಯ. ಅಲ್ಲ ನೀವಿರೋ ಜಾಗ ಅಪ್ಪಯ್ಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಜಾಸ್ತಿ ಹೊತ್ತು ಫೋನಾಗ ಮಾತಾಡಕ್ಕೆ ಹಾಕಿಲ್ಲ. ನೀವು ಹೊಂಟೋಗಿ, ನಾವು ಆದಷ್ಟು ಬೇಗನೆ ಬರ್ತೀವಿ. ಕಮಲಿ ಕಮಲಿ ಚಂದ್ರು ಏನಂತೆ? ಅವನ್ನ ಬೇರೆ ಯಾವುದೋ ಜಾಗಕ್ಕೆ ಕರ್ಕೊಂಡೋಗಿದಾರಂತೆ. ಏನೂ ತೊಂದರೆ ಇಲ್ಲ ಅಂತ ನಾರ್ಮಲ್ ಆಗಿ ಹೇಳ್ತಾ ಇದ್ದಾಳೆ. ನೀವು ಮನೆಗೆ ಹೋಗಿ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಇಷ್ಟೆಲ್ಲ ನಡೀತಿದೆ, ನಾವು ಮನೆಗೆ ಹೋಗಿ ಏನು ಮಾಡೋದು? ರಮೇಶ್, ನಾವು ಇಲ್ಲಿರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವ್ರ ಮುಂದೆ ಕಮಲಿಗೆ ಏನೂ ಮಾತಾಡೋಕ್ಕಾಗ್ತಾ ಇಲ್ಲ. ಐ ಥಿಂಕ್ ಇಟ್ಸ್ ಬೆಟರ್ ನಾವು ಮನೆಗೆ ಹೋಗೋದು. ಆ ರಮೇಶ್, ಹೋಗೋಣ ಸರ್. ಬಾ ಚಂದ್ರ. ಹುಡುಗಿನೆಲ್ಲೋ ನೋಡಿದ್ದೀನಲ್ಲ, ಎಲ್ಲಿರಬೇಕು? ಹಾಂ, ದೇವಸ್ಥಾನದಲ್ಲಿ ಈ ಹುಡುಗಿ ಜೊತೆಲಿ ಒಬ್ಬ ಹುಡುಗ ಇದ್ನಲ್ಲ, ಅವನಿಗೆ ಏನು ಹೇಳಬೇಕು ಅನ್ನೋಷ್ಟರಲ್ಲಿ ಹೊರಟೇ ಹೋಗ್ಬಿಟ್ರು. ಇವತ್ತು ಈ ಹುಡುಗಿಗೆ ಆದರೂ ಹೇಳ್ಬಿಡ್ಬೇಕು. ಹುಡುಗಿ ಹುಡುಗಿ ನಿಂತ್ಕೊಳ್ಳಮ್ಮ, ನಿಂತ್ಕೊ. ನಮಸ್ಕಾರ. ನಮಸ್ತೆ, ನೀವ್ಯಾರು? ಆವತ್ತು ದೇವಸ್ಥಾನದಲ್ಲಿ ಸಿಕ್ಕಿದ್ನಲ್ಲ, ಆವತ್ತು ನನ್ನ ಮುಖದ ಮೇಲೆಲ್ಲ ಅರ್ಶಿನ ಮೇಲೆ ಬಿದ್ದುಬಿಟ್ಟಿತ್ತು, ನಿಮ್ಗೆ ಗೊತ್ತಾಗಲಿಲ್ಲ. ನಾನೇನೆ. ಓ, ನೀವಾ? ಹೌದು. ಸರಿ, ಏನು ವಿಷಯ? ಅದು ಅವತ್ತು ನಿಮ್ಮ ಜೊತೆಲೂ ಹುಡುಗ ಇದ್ನಲ್ಲ, ಯಾರದು? ಅವ್ರು ನನ್ನ ಗಂಡ. ಅಯ್ಯೋ, ಅವ್ರು ನಾನೇ ಮದುವೆ ಮಾಡಿಸಿದ್ದೀನಿ. ಏನು ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ನೀವು ನನ್ನ ಗಂಡಂಗೆ ಮದುವೆ ಮಾಡಿಸಿದ್ದೀರಾ? ನೋಡಿ, ನಾನು ಬೇರೆನೇ ತಲೆ ಬಿಸಿನಾಗಿದ್ದೀನಿ. ಮತ್ತಷ್ಟು ಟೆನ್ಷನ್ ಕೊಡಬೇಡಿ ನನಗೆ. ನಿಮ್ಮ ಹುಡುಗಿ, ನಾನು ನಿಮಗೆ ಟೆನ್ಷನ್ ಕೊಡ್ತಿಲ್ಲ. ನಿಮ್ಮ ಹುಡುಗನಿಗೆ ನಾನೇ ಮದುವೆ ಮಾಡಿಸಿದ್ದೀನಿ. ಆದರೆ ನಿಜವಾಗಲ್ಲ, ಫೋಟೋದ ಜೊತೆಲಿ ಒಂದು ಹುಡುಗಿ ಆ ಹುಡುಗನ ಜೊತೆಲಿ ಫೋಟೋ ಜೊತೆಲಿ ಮದುವೆ ಆದ್ಲು. ಏನು, ಫೋಟೋ ಜೊತೆ ಮದುವೆನಾ? ಯಾರದ ಹುಡುಗಿ? ಅಯ್ಯೋ, ಆ ಹುಡುಗಿ ನೋಡಕ್ಕೆ ಚೆನ್ನಾಗಿ ಕಾಣ್ತಿದ್ಲು. ಹುಚ್ಚಿ ಅಂದ್ರೆ ಹುಚ್ಚಿನೇ ಅವಳು. ಅವಳ ಹೆಸರೇನಾದ್ರೂ ಗೊತ್ತಾ ನಿಮ್ಗೆ? ಆ ಹುಡುಗಿ ಹೆಸರು ಏನು ಅಂತ ಗೊತ್ತಿಲ್ಲ, ಆದ್ರೆ ನಿಮ್ಮ ಗಂಡನ ಜೊತೆಲಿ ಮದುವೆ ಮಾಡ್ಸಂತ ಫೋಟೋ ತೋರಿಸಿದ್ಲು. ಆ ಫೋಟೋ ಜೊತೆ ನಾನು ಮದುವೆ ಮಾಡ್ತಿದ್ದೀನಿ ಅಷ್ಟೇ. ಅಷ್ಟೇ ಅಲ್ಲ ನಿಮ್ಮ ಫೋಟೋ ಜೊತೆ ತುಟಿ ಕಾರ್ಯನೂ ಮಾಡಿಸ್ಬಿಟ್ಲು. ನೀವೇನು ಹೇಳ್ತಿದ್ದೀರಾ? ನಿಜಾನೇ ಹೇಳ್ತೀನಿ ಕಣಮ್ಮ, ಬದುಕಿರೋವಾಗಲೇ ತಿಥಿ ಮಾಡಿಸ್ಬಿಡ್ತೀನಿ ಅಂತ ಹೇಳಿ ನಿಮ್ಮ ಕುಟುಂಬದವ್ರು ಎಲ್ಲ ಫೋಟೋನು ಇಟ್ಬಿಟ್ಟಿದ್ಲು. ನನಗೆ ಆ ಹುಡುಗಿ ನೋಡಿದ ತಕ್ಷಣ ತುಂಬಾ ಭಯ ಆಯಿತು. ಆದರೆ ಕೈ ತುಂಬ ದುಡ್ಡು ಕೊಟ್ಟಲ್ಲ, ಅದಕ್ಕೋಸ್ಕರ ಏನು ಹೇಳೋದನ್ನೆಲ್ಲ ಮಾಡಿಸ್ಬಿಟ್ಟೆ ಕಣಮ್ಮ. ಶಾಸ್ತ್ರಿಗಳೇ, ಈ ಫೋಟೋ ನೋಡಿ, ಆ ಹುಡುಗಿ ಇವಳೇನಾ? ಇದೇ ಹುಡುಗಿ ಕಣಮ್ಮ, ಇವಳೇ. ಅಂದ್ರೆ ಅನಿಕಾ ಸತ್ತಿಲ್ಲ, ತಾನು ಸತ್ತಿದ್ದೀನಿ ಅಂತ ಮನೆಯವ್ರನ್ನೆಲ್ಲ ನಂಬಿಸಿ ಇಷ್ಟಿನ ಮನೆಯವ್ರಿಗೆಲ್ಲ ಕಷ್ಟ ಕೊಟ್ಟಿದ್ದು ಅವಳೇನಾ? ಅತ್ತೆ ಮುನ್ನ ಕಿಡ್ನಾಪ್ ಮಾಡಿಸೋದು ಅವಳೆ, ಅತ್ತೆ ಮುನ್ನ ಮುಂದಿಟ್ಕೊಂಡು ರಿಷಿ ಸರ್ನ ಮದುವೆ ಆಗಕ್ಕೆ ಹೊಂಟವಳ, ಅವಳೇ ರಿಷಿ ಸರ್ ಕೈಲಿ ಈ ಮದುವೆ ಸಾಮಾನೆಲ್ಲ ತರಕ್ಕೆ ಹೇಳಿರೋದು. ನೋಡಮ್ಮ, ಈ ವಿಷಯನೆಲ್ಲ ದೇವಸ್ಥಾನದಲ್ಲಿ ಅವತ್ತು ಹೇಳಬೇಕು ಅಂತ ನಾನು ಪ್ರಯತ್ನ ಪಟ್ಟೆ, ಆದರೆ ನನ್ನ ಮಾತು ಕೇಳಿಸ್ಕೊಳ್ದೆ ಹಂಗೆ ಹೊಟ್ಟೋಗ್ಬಿಟ್ರಲ್ಲ ನೀವು. ಏನೇ ಆಗಲಿ ಅಮ್ಮ, ಆ ಹುಡುಗಿ ಮಾತ್ರ ಸರಿಯಾಗಿಲ್ಲ. ನಿನ್ನ ಗಂಡನ್ನ ತುಂಬ ಜೋಪಾನ ನೋಡ್ಕೊಳ್ಳಮ್ಮ. ಹಲೋ, ನಾನು ಸುಬ್ರಹ್ಮಣ್ಯ ಶಾಸ್ತ್ರಿ ಮಾತಾಡ್ತಿರೋದು. ತಾವ್ಯಾರು ಗೊತ್ತಾಗ್ಲಿಲ್ವಲ್ಲ? ಹಲೋ ಶಾಸ್ತ್ರಿಗಳೇ, ನಾನು ನೆನಪಿದ್ದೀನಾ? ನೀನಾ? ಅವಳೆ ಫೋನ್ ಮಾಡೋವಳೆ. ಸ್ಪೀಕರ್ ಹಾಕ್ಬಿಟ್ಟು ಮಾತಾಡಿ. ಹೇಳಮ್ಮ. ಶಾಸ್ತ್ರಿಗಳೇ, ನನಗೆ ನಿಮ್ಮ ಮೇಲೆ ತುಂಬ ಪ್ರೀತಿ, ವಿಶ್ವಾಸ ಅದೆಲ್ಲ ಜಾಸ್ತಿ. ನೀವು ಚೆನ್ನಾಗಿರಬೇಕು, ಯಾಕಂದರೆ ನಾನು ಕೇಳಿದ ರೀತಿಯಲ್ಲೇ ತಿಥಿ ಮದುವೆ ಎರಡೂ ಮಾಡಿಸಿದ್ದೀರಾ. ಸೊ ಈಗ ನಿಜವಾದ ಮದುವೆ ಆಗೋಕ್ಕೆ ಟೈಮ್ ಬಂದಿದೆ. ನೀವು ನನಗೆ ಲಕ್ಕಿ ಹ್ಯಾಂಡ್. ಸೊ ನಿಮ್ಮ ಕೈಯಿಂದಾನೇ ನಾನಿವತ್ತು ರಿಷಿನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈಗಲೇ ನಾನು ಕಳಿಸೋ ಲೊಕೇಶನ್ಗೆ ನೀವು ಬಂದುಬಿಡಿ, ಓಕೆ? ಹಾಂ, ಈಗಲಾ? ಅಯ್ಯೋ, ನಾನು ತುಂಬ ಬ್ಯುಸಿ ಆಗಿದ್ದೀನಮ್ಮ, ಈಗ ಬರೋಕ್ಕಾಗೋದಿಲ್ಲಮ್ಮ. ಈಗ ಮದುವೆ ಮಾಡ್ಸೋಕ್ಕೂ ಆಗಲ್ಲ. ಶಾಸ್ತ್ರಿಗಳೇ, ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಪ್ರೀತಿಯಿಂದ ಕರಿತಾ ಇದ್ದೀನಿ, ನೀವು ಅಷ್ಟೇ ಪ್ರೀತಿಯಿಂದ ಬಂದರೆ ಸರಿ. ಇಲ್ಲ ಅಂದರೆ ನಮ್ಮ ಹುಡುಗರನ್ನ ಕಳಿಸಿ ನಿಮ್ಮನ್ನ ಎತ್ತಾಕೊಂಡು ಬರಬೇಕಾಗತ್ತೆ. ಏನು ಮಾಡೋದಮ್ಮ? ಒಪ್ಕೊಳ್ಳಿ. ಆಯ್ತಮ್ಮ, ನಾನೇ ಬರ್ತೀನಿ, ಲೊಕೇಶನ್ ಕಳಿಸಿ. ಓಕೆ ದೆನ್, ದಾಟ್ಸ್ ಲೈಕ್ ಅ ವೆರಿ ಗುಡ್. ಶಾಸ್ತ್ರಿಗಳು, ಲೊಕೇಶನ್ ಕಳಿಸ್ತೀನಿ, ಬೇಗ ಬಂದುಬಿಡಿ. ಹಾಂ ಅಮ್ಮ, ಈಗೇನು ಮಾಡೋದು? ಒಂದು ಕೆಲಸ ಮಾಡಿ, ಅವಳು ಕಳಿಸಿರೋ ಲೊಕೇಶನ್ಗೆ ನನ್ನ ಜೊತೆ ಹೋಗೋಣ ಬನ್ನಿ. ರಿಷಿ ಮತ್ತು ಕಮಲಿ ಸೇಫ್ಟಿಗೋಸ್ಕರ ಚಂದ್ರನು ರಮೇಶರು ಅಲ್ಲಿಗೆ ಹೋಗಿದ್ದಾರೆ. ಏನಪ್ಪ, ನನಗೆ ಒಂದು ಅರ್ಥ ಆಗ್ತಿಲ್ಲಮ್ಮ, ಏನು ನಡೀತಿದ್ಯೋ ಏನೋ. ರಮೇಶ್, ಚಂದ್ರ, ಕಮಲಿ, ರಿಷಿ, ತಾರಾ ಅವ್ರೇನಾದ್ರು ಕಾಣಿಸಿದ್ರಾ? ಇಬ್ರು ಆ ಜಾಗಕ್ಕೆ ಹೋಗಿದ್ವಮ್ಮ, ಆದರೆ ಅಲ್ಲಿ ಯಾರೂ ಸಿಗ್ಲಿಲ್ಲ. ಕಾಣಿಸ್ಲಿಲ್ವಾ? ಯಾರು ಕಾಣಿಸ್ಲಿಲ್ಲ ಅಂದ್ರೆ ಹೇಗಪ್ಪ? ಅಟ್ಲೀಸ್ಟ್ ಕಮಲಿಗಾದ್ರೂ ಕಾಲ್ ಮಾಡಿ ಕೇಳ್ಬೇಕಿತ್ತಲ್ವಾ? ಕಮಲಿಗೆ ಫೋನ್ ಮಾಡಿದ್ವಿ, ಕಿಡ್ನಾಪರ್ಸ್ ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗಿದಾರಂತೆ. ಅವ ಎಲ್ಲಿಗಂತೆ? ಲೊಕೇಶನ್ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಮರ್, ನಾವು ಕೇಳಿದ್ವಿ, ಆದ್ರೆ ಅವಳು ಹೇಳುವಂತ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಮನೆಗೆ ಹೋಗಿ ಅಂದ್ಲು, ಸೋ ಬಂದ್ವಿ. ಎಲ್ಲ ಕಷ್ಟಗಳು ಕಳೀಲಿ, ತಾರಾ ಸೇಫ್ ಆಗಿ ಮನೆಗೆ ಬರಲಿ, ಎಲ್ಲರೂ ನೆಮ್ಮದಿಯಾಗಿರ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ. ಎಲ್ಲಿ ನೋಡಿದ್ರೆ ಕಮಲಿ ರಿಷಿ ಬೇರೆ ಕಿಡ್ನಾಪರ್ಸ್ ಇರೋ ಜಾಗಕ್ಕೆ ಹೋಗಿದ್ದಾರೆ ಅಂತ ಹೇಳ್ತೀರಾ? ತಾರಾ ಬೇರೆ ಸಿಕ್ಕಿಲ್ಲ. ಏನು ನಡೀತಾ ಇದೆಯೋ ಏನೋ, ನನಗಂತೂ ಭಯ ಆಗ್ತಾ ಇದೆ. ಅಜ್ಜಿ, ಪ್ಲೀಸ್ ಏನು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ, ರಿಲ್ಯಾಕ್ಸ್ ಆಗಿರಿ. ಹೇಗೆ ಅಮರ್? ಅಲ್ಲ, ಯಾರು ಈ ಥರ ಮಾಡ್ತಿದ್ದಾರೆ? ಯಾಕೆ ಹೀಗೆ ಮಾಡ್ತಿದ್ದಾರೆ? ಒಂದು ಅರ್ಥ ಆಗ್ತಿಲ್ಲ. ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೆ ಇದೆ. अनिका निम्पनू रमेशु ಎಲ್ಲ ಹೊರಗಡೆ ಹೋಗಿದ್ರು ಈಗ ತಾನೇ ಬಂದ್ರು ಅವ್ರು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ ಅವರಿಬ್ರು ನೀನು ಇದ್ದ ಜಾಗಕ್ಕೆ ಬಂದಿದ್ರಂತೆ ಆದ್ರೆ ನೀನು ಕಾಣಲಿಲ್ಲ ಅಂತ ವಾಪಸ್ ಬಂದ್ಬಿಟ್ಟವ್ರೆ ನಾನು ನೋಡ್ಕೊತೀನಿ ನೀನು ಜೋಪಾನ ನೋಡು ಇಲ್ಲೇನೇ ನಡೆಯುತ್ತೋ ಅದನ್ನೆಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಇನ್ಫಾರ್ಮೇಶನ್ ಹಾ डील रानी ಕೊನೆಗೂ ನಿನ್ನ ಬುದ್ಧಿ ನಿನ್ನ ತೋರಿಸ್ಬಿಟ್ಟಲ್ಲ ಪ್ರತಿ ಸಲ ನಿನ್ನ ತಪ್ಪು ಮಾಡಿದಾಗ್ಲೂ ಇಲ್ಲ ನಿನ್ನ ಸರಿ ಹೋಯ್ತ್ಯಾ ಅಂತ ನಿನ್ನ ಪರಾನೇ ಹೋಯಿಸ್ಕಂತಿದ್ದೆ ಕೊನೆ ತನಕನೂ ನಿನ್ನ ಬದಲಾಯ್ತ್ಯಾ ಅಂತಾನೆ ನಂಬಿದ್ದೆ ಅದ ನೀನು ನಿನಗೆ ಕನಿಕರ ತೋರಿಸಿದ ತಪ್ಪು ನನ್ನ ತೋರಿಸ್ಕರ್ತಿದ್ಯಾ ಅತ್ತೆ ಮುನ್ನ ಕಿಡ್ನಾಪ್ ಮಾಡಿಸಿದ್ದು ನೀನೇ ಅಲ್ವಾ ನೋಡಿದ್ರೆ ಶಿಶಿ ಸರ್ನ ಹಿಂಗೆಲ್ಲ ಕಟ್ಟಾಕಿದ್ಯಲ್ಲ ನೀನಿಗೇನು ಅನ್ಸಕ್ಕಿಲ್ವಾ ಏಯ್ ಸೈಲೆಂಟ್ ಆಗಿರೋ ಸಾಕು ಸುಮ್ಮನಿದ್ದೀನಿ ಅಂತ ಮಾತಾಡ್ತಾನೆ ಇದೆಯಲ್ಲ ಲೇ ಇದಕ್ಕೆಲ್ಲ ಕಾರಣ ನೀನೇ ನನ್ನ ಲೈಫ್ ಇಂದ ಎಲ್ಲಾನು ಕಿತ್ಕೊಂಡೆ ನನ್ನ ಲೈಫ್ ನೇ ಸ್ಪಾಯಿಲ್ ಮಾಡ್ಬಿಟ್ಟೆ ನೀನು ಈಗ ಒಳ್ಳೆಯವಳ ತರ ಪೋಸ್ ಕೊಡ್ತಿದ್ಯಾ ಛೆ ಏಯ್ ಏನೋ ಮುಖ ನೋಡ್ತಿದೀರಾ ಕಟ್ಟಾಕ್ರೋ ಇವಳನ್ನ अनिका बेड़ा कमली और गेनु मार बेड़ा ए बिड्रो अनिका कमली और गेनु मार कमली और ना काटाक बट हेलो अनिका और गे परफेक्ट जस्ट परफेक्ट ऋषि ಈಗ ನಮ್ಮ ಮದುವೆ ನೀಟಾಗಿ ಆಗುತ್ತೆ ಅಲ್ಲಿ ನೋಡು ಶಾಸ್ತ್ರಿಗಳನ್ನ ಕರೆಸಿದೀನಿ ನಮ್ಮ ಮದುವೆಗೆ ಚೀಫ್ ಗೆಸ್ಟ್ ಅಂತ ನಮ್ಮ ಪ್ರೀತಿಯ ಕಮಲಿ ಬಂದಿದ್ದಾಳೆ ದೊಡ್ಡವರು ಆಶೀರ್ವಾದ ಮಾಡಕ್ಕೆ ನಿನ್ ಮಾಮ್ ಆಲ್ರೆಡಿ ಅಸೆಂಬಲ್ ಆಗೋಗಿದ್ದಾರೆ ಇನ್ನೇನೇ ಇದ್ರು ಸ್ಟೇಜ್ ನ ರೆಡಿ ಮಾಡೋದು ಬ್ಯಾಲೆನ್ಸ್ ಅಷ್ಟೇ ಶಾಸ್ತ್ರಿಗಳೇ ಮದುವೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಶುರು ಮಾಡ್ಕೊಳ್ಳಿ ಓಕೆ ಋಷಿ ನಾನು ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನೀನು ಚೇಂಜ್ ಮಾಡು ನಿನಗೆ ಹೆಲ್ಪ್ ಇರುತ್ತೆ ಓಕೆನಾ ಆ್ಯಂಡ್ ಕಾಸ್ಟ್ಯೂಮ್ ಚೇಂಜ್ ಮಾಡಕ್ಕೆ ಹೋದಾಗ ನನ್ನ ಪ್ಲ್ಯಾನ್ನ ಚೇಂಜ್ ಮಾಡಬೇಕು ಅಂತ ಏನಾದರೂ ಐಡಿಯಾಸ್ ಬಂದುಬಿಟ್ರೆ ಬಿ ಕೇರ್ಫುಲ್ ನಿನ್ನ ಅರಳಿದ ಕಮಲಿ ಬಾಡೋಗಿರೋ ಕಮಲಿ ಆಗೋಗ್ತಾಳೆ ಓಕೆ ಐ ಸಿ ಯು ಸೂನ್ ಅಂದ್ರೆ ಇಷ್ಟು ದಿನ ನಮ್ಮ ಮನೇಲಿ ಏನೇನು ನಡೀತಿತ್ತೋ ಅದ್ರ ಇನ್ಫಾರ್ಮೇಶನ್ ಅವ್ರಿಗೆ ನೀನು ಕೊಡ್ತಿದ್ಯಾ ಛೀ ನೀನಿಂತ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಯಾಕಿಂತ ಕೆಲಸ ಮಾಡಿದೆ ಏನ್ ಮಾಡಿದ್ವಿ ನಾವು ನಿಮ್ಗೆ ಅವತ್ ನಿನ್ ಕ್ಷಮೆ ಕೇಳ್ಕೊಂಡು ಬಂದಾಗ ಪಾಪ ವಯಸ್ಸಾಯ್ತು ಇವಳ ಮೇಲೆ ಯಾಕೆ ಹಾಗೆ ಸಾಧಿಸೋದು ಅಂತ ಅವತ್ ನಿನ್ನ ಕ್ಷಮಿಸ್ದೆ ಕಾಲ್ದು ಅಂತ ಕಮಲಿ ಮನೇಲಿ ಅವಳು ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಬೇಡ್ಕೊಂಡೆ ನಿನ್ನ ನಂಬಿ ಅದಕ್ಕೂ ಒಪ್ಕೊಂಡೆ ಈಗ ನೀನ್ ಮಾಡೋದು ಇಂಥ ದ್ರೋಹನ ನೀನ್ ಮಾಡೋದು ನಾನು ಅವತ್ತೇ ಕೇಳಿದೆ ಅಮ್ಮ ಯಾಕೆ ಇವಳನ್ನ ಕ್ಷಮಿಸಿದ್ರಿ ಅಂತ ಅವತ್ತು ಇವಳು ಆಗ್ತಿದ್ದು ನಾಟಕ ಮಾಡಿದ್ದು ನನಗೆ ನಂಬಿಕೆನೇ ಬರಲಿಲ್ಲ ಎಂತ ಮೋಸ ಮಾಡಿದ್ರಿ ಅಜ್ಜಿ ನೀವು ಛೆ ಯಾರವನು ನಮ್ಮ ಅತ್ತೆನ ಕಿಡ್ನಾಪ್ ಮಾಡಿ ಇಷ್ಟೆಲ್ಲ ಆಟ ಆಡಿಸ್ತಿರೋದು ಯಾರು ನಿನಗೆ ಕೇಳ್ತಾರದ್ ಮಾತಾಡೋ ಹೇಳ್ತೀನಿ ಎಲ್ಲ ಹೇಳ್ತೀನಿ ನಾನು ನಿಮ್ಮ ಮನೆಗೆ ಬಂದಿದ್ದೆ ನಿಮ್ಗಳ ಮೇಲೆ ದ್ವೇಷ ಇಟ್ಕೋಕೆ ಆದ್ರೆ ಇದನ್ನೆಲ್ಲ ಮಾಡೋಕೆ ಹೇಳಿದ್ದು ಬೇರೊಬ್ರು. ಬೇರೊಬ್ರ? ಯಾರಮ್ಮ ಅದು? ಅನಿಕಾ. ಅನಿಕಾನ? ಏನ್ ಹೇಳ್ತಿದ್ಯಾ ನೀನು? ನಿಜಾನೇ ಹೇಳ್ತಾ ಇದ್ದೀನಿ. ನನಗೆ ಈ ರೀತಿ ಮಾಡಕ್ ಹೇಳಿದ್ದೆ ಅನಿಕಾ. ಏಯ್, ಮುಚ್ಚೆ ಬಾಯಿನ. ನನ್ ಮಗಳು ಸತ್ತೋಗಿದ್ದಾಳೆ ಅಂತ ಅವಳ ಹೆಸರನ್ನ ಬಳಸ್ಕೊಂಡು ನೀನು ತಪ್ಪಿಸ್ಕೊಳ್ಳೋದಕ್ ನೋಡ್ತಿದ್ಯಾ ಏನು? ನಿನ್ನ ಮಗಳು ಸತ್ತೋಗಿದ್ದಾಳ ಅನಿಕಾ, ಸತ್ತೋಗಿದ್ದಾಳ. ಅನಿಕಾ ಸತ್ತೋಗಿದ್ದಾಳೆ ಅಂತ ನಿಮ್ಮೆಲ್ರಿಗೂ ಭ್ರಮೆ. ಅವಳಿಗೇನೂ ಆಗಿಲ್ಲ, ಅವಳು ಕಲ್ಗುಂಡ್ ತರ ಇದ್ದಾಳೆ. ಏಯ್, ನೀನ್ ನಾಟಕ ಮಾಡ್ತಾ ಇಲ್ಲ ತಾನೆ? ಎಲ್ಲ ವಿಷಯ ನಿಮ್ಗೆ ಗೊತ್ತಾಗಿದೆಯಲ್ಲ, ನಾನ್ ಯಾಕೆ ನಾಟಕ ಮಾಡ್ಲಿ? ನಂಗೆ ನಾಟಕ ಮಾಡಕ್ಕೆ ಇಷ್ಟ ಇರ್ಲಿಲ್ಲ. ಅನಿಕಾನೇ ಹೇಳಿದ್ದು ಹೀಗೆಲ್ಲ ಮಾಡು ಅಂತ. ನಾನು ಕ್ಷಮೆ ಕೇಳಿದ್ದು, ಅವಳು ಸತ್ತಿದ್ದು ಎಲ್ಲ ನಾಟಕನೇ. ಅನಿಕಾ ಇನ್ನೂ ಬದುಕಿದ್ದಾಳೆ. ಏನು, ನನ್ನ ಬೇಬಿ ಬದುಕಿದ್ದಾಳ ಅಂದ್ರೆ ಜೈಲಲ್ಲಿ ಫೈರ್ ಆಕ್ಸಿಡೆಂಟ್? ಅವಳಿಗೆಲ್ಲ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಲು. ನಿಮ್ಗಳ ಮೇಲೆ ದ್ವೇಷ ತೀರ್ಸ್ಕೋಬೇಕು ಅಂತ ಸೊತ್ತೋಗಿದ್ದೀನಿ ಅಂತ ನಾಟಕ ಮಾಡಿ ನಿಮ್ಮನ್ನೆಲ್ಲ ನಂಬಿಸಿದ್ಲು. ನಿಮ್ಗೆಲ್ಲ ಆಟ ಕೊಡಕ್ ಶುರು ಮಾಡಿದ್ಲು. ಮಹಾಜನ್ ಕುಟುಂಬದ ಮೇಲೆ ನನಗೆ ದ್ವೇಷ ಇತ್ತು. ನಾನು ಅದನ್ನ ಮರಿತಾ ಇದ್ದೋ ಏನು? ಆದ್ರೆ ಆ ಕಮಲಿ ಮಾಡಿದ ಕೆಲ್ಸಕ್ಕೆ ನಾನು ಅವಳ ಮೇಲೆ ದ್ವೇಷ ತೀರ್ಸ್ಕೋಬೇಕಿತ್ತು. ಅದಕ್ಕೆ ನಾನು ಅನಿಕನ ಜೊತೆ ಸೇರ್ಕೊಂಡೆ. ಏನ್ ಹೇಳ್ತಾ ಇದ್ಯಾ? ಕಮಲ್ ಏನ್ ಮಾಡಿದಾಳು ನಿನ್ಗಂತದ್ದು? ಮರ್ತ್ಬಿಟ್ಯೇನೋ? ದೊಡ್ಡ ಮನೆ ಅಳಿಯಾದೆ ಅಂತ ನಿನ್ ತಂಗಿನ ಸಾಯಿಸೋಣ ಕ್ಷಮಿಸೋಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಅಲ್ವಾ ನೀನು? ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಅಜಯ್, ಜ್ಞಾನ ಇಟ್ಕೊಂಡು ಮಾತಾಡ್ತಾ ಇದ್ಯಾ? ನಾನು ಜ್ಞಾನ ಇಟ್ಕೊಂಡೆ ಮಾತಾಡ್ತಿರೋದು. ನೀನು ಅಂಬಿ ನನ್ನ ಹೊಟ್ಟೆಯಲ್ಲಿ ಹುಡ್ತಲೇ ಇರ್ಬೋದು ಕೊಡು, ಆದ್ರೆ ನಿಮ್ಮಿಬ್ರನ್ನ ನಾನು ಹೆತ್ತು ಮಕ್ಕಳಿಂದ ಹೆಚ್ಚಾಗಿ ಸಾಕ್ತೆ. ನನ್ನ ಜೀವನ ತೆಗೆದ್ಬಿಟ್ಟೆ. ಆದ್ರೆ ನೀನು ನನ್ನ ಜೈಲಿಂದ ಬಿಡಿಸ್ಬೇಕು ಅಂತ ನಿನಗನ್ನಿಸ್ಲೇ ಇಲ್ಲ ಅಲ್ವಾ? ಆದ್ರೆ ನನ್ನ ಜೈಲಿಂದ ಬಿಡಿಸಿದ್ದು ನಂಬಿ ಮೋಸ ಹೋಗ್ತಿದ್ಯಾ ಅಷ್ಟೇನೆ. ಅಜ್ಜಿ ಅಂಬಿನ ಸಾಯಿಸಿದ್ದು ಕಮಲಿ ಅಲ್ಲ, ಆ ಅನಿಕಾನೇ. ಏನಂದೆ? ಅನಿಕಾನ? ಹೌದು, ಅನಿಕಾನೇ ಸುಪಾರಿ ಕೊಟ್ಟು ಅಂಬಿನ ಸಾಯಿಸಿರೋದು. ಬರೀ ಅಂಬಿನ ಮಾತ್ರ ಅಲ್ಲ, ತಾತನ್ನ ಕಮಲಿ ತಾಯಿನ ಎಲ್ರೂನು ಅವಳೆ ಸಾಯಿಸಿರೋದು. ಅದ್ ಪ್ರೂವ್ ಆಗಿರೋದಕ್ಕೆ ಅಲ್ವಾ ಅವಳು ಜೈಲ್ಗೆ ಹೋಗಿರೋದು. ಅನಿಕಾ ತಾನ್ ಬಚಾವಾಗೋದಕ್ಕೆ ಆ ಸಾವನ್ನ ಕಮಲಿ ತಲೆ ಮೇಲೆ ಕಟ್ಟಿ ನಿನಗೆ ಅವಳ ಮೇಲೆ ದ್ವೇಷ ಬರೋ ತರ ಮಾಡಿದಾಳೆ. ಅದನ್ನ ನೀನ್ ನಂಬಿ ಇಲ್ಲಿ ತನಕ ಬಂದಿದೆಯಲ್ಲ, ಏನ್ ಹೇಳಿ ನಿನ್ಗೆ? ಅಯ್ಯೋ ಭಗವಂತ, ಅಂದ್ರೆ ಅನಿಕಾ ನನ್ನ ಹತ್ರ ಹೇಳಿದ್ದಲ್ಲ ಸುಳ್ಳ? ಸುಳ್ಳ. ಅವಳಿಗೆ ಅವಳ ಕೆಲಸ ಸಾಸೋದಕ್ಕೆ ಯಾರಾದ್ರೂ ಒಬ್ರು ಬೇಕಿತ್ತು, ಅದಕ್ಕೆ ನಿನ್ನ ಎತ್ಕಟ್ಟಿ ಇಲ್ಲಿವರೆಗೂ ಕಳಿಸಿರೋದು. ಅಜ್ಜಿ ಅವಳು ಎಲ್ರನ್ನು ಉಪಯೋಗಿಸ್ಕೊಂಡಿರೋದೆ ಹಾಗೆ. ಅಯ್ಯೋ ದೇವ್ರೆ, ಅನಿಕನ್ ಮಾತು ಕಟ್ಕೊಂಡು ದೇವ್ರಂತ ಕಮಲಿನ ಕೊಲ್ಲಕ್ ನೋಡಿದ್ನಲ್ಲ, ನಾನೆಂತ ಪಾಪಿ? ಇಲ್ಲ, ನನ್ ತಪ್ಪಾಡ್ಬಿಟ್ಟೆ, ನನ್ ತಪ್ಪಾಡ್ಬಿಟ್ಟೆ. ದಯವಿಟ್ಟು 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 ಎಲ್ಲರೂ ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ. ನಿನ್ನ ಕ್ಷಮಿಸೋದು ದೊಡ್ಡದಲ್ಲ, ನಿನಗೆ ನಿನ್ ತಪ್ಪಿನ ಅರವಾಗ್ಬೇಕು ಅಷ್ಟೇ, ಅಷ್ಟೇ ನಮಗ್ ಬೇಕಾಗಿರೋದು. ಚಂದ್ರು, ನಮ್ ಬೇಬಿ ಬದುಕಿದಾಳೆ ಅಂತ ಸಂತೋಷ ಪಡೋ ಹಾಗೂ ಇಲ್ಲ. ಈಗಳು ನನ್ಗೆಲ್ಲ ಕೊಡ್ತಿರೋ ತೊಂದ್ರೆಗೆ ಅವಳ ಮೇಲೆ ನನ್ಗೆ ಎಷ್ಟು ಕೋಪ ಬರ್ತಿದೆ ಅಂದ್ರೆ ಅವಳನ್ನ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಂಧಾನ ಮಾಡ್ಕೊಂಡ್ಮಿಳ, ಮೊದಲೇ ನಮಗೆ ತಾರಾ, ಕಮಲಿ, ಋಷಿ ಸಿಗ್ಬೇಕು. ಅನಿಕಾ ಇಷ್ಟೆಲ್ಲ ಮಾಡಿದಾಳೆ ಅಂದಮೇಲೆ ಅವಳು ಅವರಿಗೆ ಏನ್ ಬೇಕಿರೋ ಮಾಡೋದಕ್ಕೆ ಸಲ. ಹೌದು ನೋಡ್ರಮ್ಮ, ಮೊದಲು ನಮ್ಗೆ ಅನಿಕಾ ಎಲ್ಲಿದ್ದಾಳೆ ಅದನ್ನ ಹೇಳಿ. ಬುದ್ಧಿ, ಅನಿಕಾ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಬುದ್ಧಿ. ಸುಳ್ಳು ಹೇಳ್ಬಿಡಿ. ಅನಿಕನ್ ಜೊತೆ ನೀವು ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ ಅಂದ್ಮೇಲೆ ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿರ್ತಾಳೆ ಅಂತ ನಿಮಗ್ ಚೆನ್ನಾಗಿ ಗೊತ್ತಿರತ್ತೆ. ದಯವಿಟ್ಟು ಹೇಳಿ. ಅಯ್ಯೋ ದೇವ್ರೆ, ನಾನ್ ಸತ್ಯನೇ ಹೇಳ್ತಾ ಇದ್ದೀನಿ. ಅನಿಕಾ ಎಲ್ಲಿದ್ದಾಳೆ ಅಂತ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ಅವಳಿಗೆ ಕಾಲ್ ಮಾಡಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳಿ. ಹೇಳಿದ್ರು ತಾನೇ, ಬೇಗ ಕಾಲ್ ಮಾಡು.